ನಮಸ್ಕಾರ. ಅಚ್ಯುತ್ ಗೌಡ್ರಿಗೆ ಮತ್ತು ಎಲ್ರಿಗೂ ಥ್ಯಾಂಕ್ಸ್. ನಾನು ತುಂಬ ವರ್ಷಗಳು ಕರ್ನಾಟಕದ ಆಚೆ ಬದುಕಿ ನನಗೆ ರೂಢಿ. ನೀವೆಲ್ಲ ಕನ್ನಡ 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 ಅಂತ ಬರ್ತೀರ. ನಾನು ಚೆನ್ನೈಯಲ್ಲಿ, ಡೆಲ್ಲಿಯಲ್ಲಿ, ಬಾಂಬೆಯಲ್ಲಿ ಕನ್ನಡ ಕೇಳ್ದಿರ ಎಷ್ಟೋ ವಾರಗಳು ಒದ್ದಾಡ್ಬಿಡ್ತಾ ಇದ್ದೆ. ಆವಾಗ ನಮ್ಗೆ ಯಾರು ಅಪರೂಪಕ್ಕೆ ಯಾರೋ ಕನ್ನಡದವ್ರು ಸಿಗೋರು. ಗೌಡ್ರೆ, ನೀವು ನಂಬಲ್ಲ, ಕನ್ನಡ ಬಂದರೂ ಇಂಗ್ಲೀಷಲ್ಲಿ ಮಾತಾಡೋನು. ನನಗೆ ಹೊಟ್ಟೆ ಉರಿದೋಗ್ಬಿಡೋದು. ಇಷ್ಟು ವರ್ಷ ಕನ್ನಡ ಕೇಳಿಲ್ಲ, ಇವನು ಕನ್ನಡದವನು ಸಿಕ್ಕಿದ್ದಾನೆ, ಇವನು ಇಂಗ್ಲೀಷಲ್ಲಿ ಮಾತಾಡ್ತಾನಲ್ಲ, ಈ ನೋವು ತುಂಬ ಇರೋದು. ಬಟ್ ಇತ್ತೀಚೆಗೆ ನಾನು ಅಬ್ಸರ್ವ್ ಮಾಡಿರೋದು, ಆಲ್ಮೋಸ್ಟ್ ಎಲ್ಲರೂ ಕನ್ನಡದಲ್ಲೇ ಮಾತಾಡ್ತಾರೆ. ಇದೊಂದು ಖುಷಿ ಬರುತ್ತೆ. 1995 ಇಸ್ವಿಲಿ ರಾಜ್ಕುಮಾರ್ ಅವ್ರದ್ದೊಂದು ಪಿಕ್ಚರ್ ಬಂದಿತ್ತು, ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ. ಆವಾಗ ಹೈದರಾಬಾದಲ್ಲಿ ಫಸ್ಟ್ ರಿಲೀಸ್ ಆಗಿದ್ದು ಕನ್ನಡ ಪಿಕ್ಚರ್ ಅದು. ಅಲ್ಲಿವರೆಗೂ ಬರೀ ಕನ್ನಡ ಪಿಕ್ಚರು ಕರ್ನಾಟಕದಲ್ಲಿ ಮಾತ್ರ ರಿಲೀಸ್ ಆಗ್ತಾಯಿತ್ತು. ಆಂಧ್ರ ತಮಿಳ್ ಪಿಕ್ಚರ್ಗಳು ಬಿಡಿ, ಅವ್ರಿಗಿಂತ ಜಾಸ್ತಿ ಬಿಸ್ನೆಸ್ ಇಲ್ಲೇ ಮಾಡ್ತಾರೆ. ಸರಿ, ನನಗೆ ಹೈದರಾಬಾದಲ್ಲಿ ಆವಾಗಿದ್ದೆ, ಭಾಳ ಸಂತೋಷ. ಬಟ್ ಒಂದೇ ಒಂದು ಶೋ ಹಾಕಿದ್ರು. ಬಟ್ ನೋಡಿ, ಕಾಲ ಹೆಂಗೆ ತಿರುಗೋಗುತ್ತೆ. ಲಾಸ್ಟ್ 2 ತಿಂಗಳಿಂದೆ KGF ಪೂನಲ್ಲಿ ರಿಲೀಸ್ ಆಯಿತು. ನಾನು ಪೂನಲ್ಲಿದ್ದೆ, 4:30 ಫಸ್ಟ್ ಶೋ. ನಾನು ನಮ್ಮ ಆಫೀಸಲ್ಲಿ ಒಂದು 25 ಜನ ಕನ್ನಡದವ್ರು ಇದ್ದಾರೆ. ಹಿಂದಿನ ದಿನ ಹೇಳಿದ್ದೆ 4:30 ಫಸ್ಟ್ ಶೋಗೆ ಹೋಗ್ಬಿಡೋಣ ಅಂತ. ನೀವು ನಂಬ್ತಿರೋ ಬಿಡ್ತಿರೋ, ಪೂನಾನಲ್ಲಿ ಸುಮಾರು ಆ ಫಿಲಮ್ಮು 2 ವಾರ ಕಂಟಿನ್ಯೂಸು ಹೌಸ್ಫುಲ್ಲಾಗಿ ಹೊಡ್ತು. ನನಗೆ ಯಶವ್ರ ಪರಿಚಯ ಇಲ್ಲ, ಅಕಸ್ಮಾತ್ ಪರಿಚಯ ಇದ್ದಿದ್ರೆ ಅವ್ರಿಗೆ ಹೇಳ್ತಾ ಇದ್ದೆ, ಸರ್ ನೀವು ನಮ್ಮನ್ನು ಕನ್ನಡದವ್ರನ್ನ ಕನ್ನಡಿಗರನ್ನ ತುಂಬ ಹೆಮ್ಮೆ ಮಾಡಿಬಿಟ್ಟಿದ್ದೀರ. ಯಾಕೆಂದರೆ ಅಲ್ಲಿರೋರಿಗೆಲ್ಲ ಹೇಳ್ತಾ ಇದ್ದೆ, ನಮ್ಮ ಕನ್ನಡ ಪಿಕ್ಚರ್ ಇದು, ನಮ್ಮ ಕನ್ನಡ ಪಿಕ್ಚರ್ ಅಂತ. ಫಸ್ಟ್ ಟೈಮು ಭಾಳ ಹೆಮ್ಮೆಯಿಂದ ನನಗೆ ಖುಷಿ ಆಗೋಯಿತು. KGF ಸುಮಾರು 3 ಸರಿ ನೋಡಿಬಿಟ್ಟೆ ಪಿಕ್ಚರು. ಆಫೀಸಲ್ಲಿ ನಾನು ಆ್ಯಕ್ಚುಲಿ ಆ ಥರ ಒಂದು ಸಂಸ್ಥೆ ಮುಖ್ಯಸ್ಥ ಆಗಿರೋದ್ರಿಂದ ನಾವು ಕನ್ನಡದವರು ಒಂದು ಟೀಮ್ ಮಾಡೋದು ಅದು ಸರಿಯಾಗಿ ಕಾಣಿಸ್ತಾ ಇರಲಿಲ್ಲ. ಅಲ್ಲೆಲ್ಲರೂ ಇರೋರು ಪುಣೆಯವ್ರು ಇರೋರು. ಬಟ್ ಎಲ್ಲ ಒಂದು ಸರಿ ನಮಗೂ ಹಂಗೆ ಆಗೋದು, ಎಷ್ಟೋ ಸರಿ ಅವ್ರ ಭಾಷೆಯವರು ಅವ್ರವರೇ ಹೋಗೋದು ಪಿಕ್ಚರ್ಗೆ. ಇದೋ ನನಗೆ ಒಳ್ಳೆ ಚಾನ್ಸ್ ಸಿಕ್ಕಿತ್ತು. ಸೊ ಇದೊಂದು ಕನ್ನಡ ಅಂತಂದಾಗ ನನಗೆ ಯಾರೋ ಹೇಳಿದ್ರು ಕನ್ನಡದಲ್ಲಿ ಮಾತಾಡಿ ಅಂತ. ಆಮೇಲೆ ಸರ್ ನೀವೊಂದು ಮಾತು ಹೇಳಿದ್ರಿ, ಕನ್ನಡದಲ್ಲಿ ನಾವು ಮಾತಾಡೋಣ ಅಂತ ಶ್ರೀಧರ್ ಹೇಳಿದ್ರು. ನಾನು 30 ವರ್ಷದ ಎಕ್ಸ್ಪೀರಿಯೆನ್ಸಲ್ಲಿ ನನ್ನ ಅನುಭವ ಏನಂದರೆ, ಎಷ್ಟೊಂದು ಜನ ಕನ್ನಡದ ಹುಡುಗ ಹುಡುಗಿರು ಯಂಗ್ಸ್ಟರ್ಸು ತುಂಬ ಟ್ಯಾಲೆಂಟ್ ಇರುತ್ತೆ, ಅವ್ರಿಗೆ ಇಂಗ್ಲೀಷ್ ಮಾತಾಡೋಕ್ಕೆ ಬರಲ್ಲ, ತುಂಬ ನೊಂದೋಗ್ಬಿಡ್ತಾರೆ. ಅವರೊಂದು ಇಂಟರ್ವ್ಯೂಲ್ಗೆ ಬಂದಾಗೂ ಅಷ್ಟೇ ಅವ್ರಿಗೆ ಆತ್ಮವಿಶ್ವಾಸ ತುಂಬ ಕಮ್ಮಿ ಇರುತ್ತೆ. ನಾನು ನೋಡಿದ ತಕ್ಷಣ ಹೇಳ್ತೀನಿ, ಏನಮ್ಮ ನೀನು ಕನ್ನಡದ ಹುಡುಗಿನ ಅಂತ ಗೊತ್ತಾಗೋಗ್ಬಿಡುತ್ತೆ ಮಾತಾಡೋದ್ರಲ್ಲೇ. ಸರ್ ಹೌದು ಅಂತ ಕೂತ್ಕೋ ಫಸ್ಟು. ನೀನು ಇಂಗ್ಲೀಷಲ್ಲಿ ಏನು ಆನ್ಸರ್ ಮಾಡಬೇಡ, ಕನ್ನಡದಲ್ಲೇ ಆನ್ಸರ್ ಮಾಡು. ಯಾಕೆಂದರೆ ನನಗೆ ಕೋಡಿಂಗಲ್ಲಿ ಇಂಗ್ಲೀಷ್ಗೆ ಇಂಗ್ಲೀಷ್ ನಾಲೆಜ್ ಏನಿಲ್ಲ, ನಿಮಗೆ ನಾಲೆ ಲಾಜಿಕ್ ಇದ್ದರೆ ಸಾಕು ನಿಮಗೆ. ಇದು ಏನಾಗುತ್ತೆ ಅಂದರೆ, ಒಂದು ಸರಿ ನಾವು ನಿಮಗೆ ಮಲ್ತೇಶ್ ಅವರು ನಿಮ್ಗೆ ಇದು ಅಬ್ಸರ್ವ್ ಆಗಿರ್ಬೋದು, ಒಂದೇ ಒಂದು ಸರಿ ಆ ಆತ್ಮವಿಶ್ವಾಸ ಹುಡುಗ ಹುಡುಗಿ ಕೊಟ್ಬಿಟ್ರೆ ತುಂಬ ಸ್ಟಾರ್ ಪರ್ಫಾರ್ಮರ್ಸ್ ಆಗ್ಬಿಡ್ತಾರೆ. ನಾನು ನೋಡಿದ್ದೀನಿ ತುಂಬ ಚೆನ್ನಾಗಿ ಇಂಗ್ಲೀಷ್ ಮಾಡೋರು ತೀರಾ ವರ್ಸ್ಟ್ ಕೋಡಿಂಗು ಮಾಡ್ತಾರೆ, ಏನು ಬರೆದಿರೋ ನಮ್ಮ ಕನ್ನಡ ಹುಡುಗ ಹುಡುಗಿರು ಬೆಸ್ಟ್ ಕೋಡು ಮಾಡಿದ್ದಿದ್ದಾರೆ. ಏನಿದ್ರ ಅರ್ಥ ಅಂದರೆ, ನಮಗೆಲ್ಲೋ ಒಂದು ಕಡೆ ನಾವು ಇಂಗ್ಲೀಷ್ ಬರಲ್ಲ ಅಥವಾ ಇಂಗ್ಲೀಷು ಬರೆದಿರೋದ್ರಿಂದ ನಾನು ಕಡಿಮೆ ಅನ್ನೋ ಒಂದು ಭಾವನೆ ತುಂಬ ಇದೆ. ನಾನು ಪ್ರತಿ ಸರಿ ಇಂಟರ್ವ್ಯೂ ತೊಗೊಬೇಕಂದಾಗ ನನಗೆ ಇದೊಂದು ಪ್ರಾಬ್ಲಮ್ಮು. ಪ್ರತಿ ಸರಿನು ಹುಡುಕ್ತೀನಿ ನಮ್ಮ ಕನ್ನಡದವ್ರು ಯಾರನ್ನ ಇದಾರ ಬನ್ನಿರಿ ಬನ್ನಿರಿ ಅಂತ. ಕನ್ನಡದವ್ರು ಬಂದರೆ ಫಸ್ಟ್ ಕನ್ನಡ ಹೆಂಗೆ ನಾನು ಕಂಡುಹಿಡಿತೀನಿ, ಸರ್ನೇಮಲ್ಲಿ ಕಂಡುಹಿಡಿಯೋಕ್ಕಾಗಲ್ಲ ಕೆಲವು ಸರಿ, ಅಥವಾ ಫೇಸ್ ನೋಡಿ ಒಂದು 60-70% ಕಂಡುಹಿಡಿಬೋದು. ಅವ್ರು ಕನ್ನಡದಲ್ಲಿ ಮಾತಾಡಿದ್ರೆ ತಾನೇ ನನಗೆ ಅರ್ಥ ಆಗೋದು ಅವ್ರು ಕನ್ನಡದವರು ಅಂತ. ನಾನು ಆದಷ್ಟು ಕೇಳ್ತೀನಿ ನಿಮ್ಗೆ ಕನ್ನಡ ಬರುತ್ತಾ ಅಂತಂದರೆ, ಎಸ್ ಬರುತ್ತೆ, ಐ ಕ್ಯಾನ್ ಸ್ಪೀಕ್ ಕನ್ನಡ ಅಂತಾರೆ. ನಾನು ಇದು ಆಶ್ಚರ್ಯ ನನಗೆ, ಇದೇನಿದ್ರು ತುಂಬ ನಾನು ಫೋರ್ಸ್ ಮಾಡಿ ಆಮೇಲೆ ಇದೊಂಥರ ನಮ್ಮ ಆಫೀಸಲ್ಲೂ ಇದನ್ನ ನಾನು ಮಾಡಿಬಿಟ್ಟಿದ್ದೀನಿ, ನಮ್ಮ HR-ಗೂ ಹೇಳಿದ್ದೀನಿ, ಅಕಸ್ಮಾತ್ ಕನ್ನಡದವ್ರು ಬಂದು ಅವ್ರಿಗೆ ಇಂಗ್ಲೀಷ್ ಬಂದಿಲ್ಲ ಅಂದರೆ ನೀನು ನನ್ನ ಹತ್ರ ಕರ್ಕೊಂಬ, ಇಲ್ಲ ಸರ್ ಅವ್ರ ಕ್ರೈಟೀರಿಯಾ ಮೀಟ್ ಮಾಡ್ತೀನಿ, ನೀನು ಅದೆಲ್ಲ ಬಿಟ್ಟಾಕಮ್ಮ, ಫಸ್ಟ್ ಅವ್ರು ನನ್ನ ಹತ್ರ ಕರ್ಕೊಂಬ. ಸರಿ, ಹೀಗಾಗಿ ನಾವು ಕನ್ನಡ ಅಭಿವೃದ್ಧಿ ಮಾಡಬೇಕು, ಅದು ಇದು ಎಲ್ಲ ನಮ್ಮ ಕೈಯಲ್ಲೇ ಇದೆ. ನಾವು ಮಾತಾಡ್ತಾ ನಮ್ಮವ್ರಿಗೆ ನಾವು ಸಹಾಯ ಮಾಡಿಕೊಂಡು ಅವರ ವೀಕ್ನೆಸ್ ಏನಿದೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡು ಹೋದರೆ ಐ ಥಿಂಕ್ ನಮಗೆ ಯಾವ ಅಭಿವೃದ್ಧಿ ಪ್ರಾಧಿಕಾರ ಬೇಡ, ಏನು ಬೇಡ, ನಮ್ಮ ಪಾಡಿಗೆ ನಾವು ಕೆಲಸ ಮಾಡಿಕೊಂಡು ನಮ್ಮವ್ರಿಗೆ ಹೆಲ್ಪ್ ಮಾಡ್ಕೊಂಡಿದ್ದು ಅವ್ರಿಗೆ ಆತ್ಮವಿಶ್ವಾಸ ತುಂಬಿದ್ರೆ ಐ ಥಿಂಕ್ ನಾವು ನಮ್ಮ ಕರ್ತವ್ಯ ನಾವು ಮಾಡ್ದಂಗೆ
ಇದೇ ನಾನು ಅಂದ್ಕೊಂಡಿರೋದು ನಮ್ಮ ಕನ್ನಡ ತಾಯಿಗೆ ಮಾಡೋ ಸೇವೆ ಅಂತ. ಥ್ಯಾಂಕ್ ಯು ವೆರಿ ಮಚ್. ದೇವರೆಲ್ಲರಿಗೂ ಒಳ್ಳೆಯದು ಮಾಡಲಿ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು.